ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಸಂಪ್ರೀತಿ ಕನ್ನಡ ವ್ಲಾಗ್ಸ್ ನನ್ನ ಪ್ರೀತಿ ಸೊ ಫ್ರೆಂಡ್ಸ್ ನೀವು ವಿಡಿಯೋ ನೋಡ್ತಾ ಇದ್ದೀರಾ ಸೊ ನಾನು ಪ್ರೆಗ್ನೆಂಟ್ ಆಗಿರೋದ್ರಿಂದ ಈ ಸಲ ಕರೆಕ್ಟಾಗಿ ಲಕ್ಷ್ಮಿ ಇಡೋಕ್ಕಾಗಿಲ್ಲ ನನಗೆ ಎಷ್ಟಾಗುತ್ತೋ ಅಷ್ಟು ನಾನು ಸಿಂಪಲ್ಲಾಗಿ ಲಕ್ಷ್ಮಿ ಪೂಜೆ ಮಾಡಿದೆ ಜಸ್ಟು ಕಳ್ಸೋಕ್ಕೆ ಮುಖುವಾಡ ಇಟ್ಬಿಟ್ಟು ಹಾಗೆ ಸಿಂಪಲ್ಲಾಗಿ ಜ್ಯುವೆಲ್ಲರಿ ಹಾಕಿಬಿಟ್ಟು ನಾನು ಸಿಂಪಲ್ಲಾಗಿ ಮಾಡಿದೆ ನಾರ್ಮಲಾಗಿ ನಾನು ಸ್ಯಾರಿ ಎಲ್ಲ ಉಡಿಸ್ಬಿಟ್ಟು ಲಕ್ಷ್ಮಿ ಕೂರಿಸ್ತಾ ಇದ್ದೆ ಬಟ್ ಈ ಸಲ ಆಗಲಿಲ್ಲ ಅಂದರೆ ಡೆಲಿವರಿ ಟೈಮ್ ಹತ್ರ ಬಂದಿರೋದ್ರಿಂದ ಆಲ್ಮೋಸ್ಟು ತರ್ಟಿ ನೈನ್ ವೀಕ್ಸ್ ನಡೀತಾ ಇತ್ತು ನನಗೆ ಸೊ ಒಂಬತ್ತು ತಿಂಗಳು ತುಂಬಿ ಮೂರನೇ ವಾರ ನಡೀತಾ ಇತ್ತು ಸೊ ಅದಕ್ಕೋಸ್ಕರ ಮತ್ತೆ ಎಲ್ಲ ರೆಡಿ ಮಾಡ್ಕೊಳ್ಳೋದು ಅದೆಲ್ಲ ರಿಸ್ಕ್ ಬೇಡ ಅಂದ್ಬಿಟ್ಟು ಸಿಂಪಲ್ಲಾಗಿ ಪೂಜೆ ಮಾಡಿದ್ವಿ ಸೊ ಇವಾಗ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ ಅವತ್ತಿನ ದಿನವೇ ಚೆಕಪ್ ಇತ್ತು ಸೊ ಹಾಗಾಗಿ ಹಾಸ್ಪಿಟಲ್ಗೆ ಇದ್ದೀವಿ ಇಬ್ರು ಸೊ ನೋಡ್ತಾ ಇರ್ಬೋದು ನನ್ನ ಹೊಟ್ಟೆ ಇನ್ನು ತುಂಬ ದಪ್ಪ ತುಂಬ ಸಣ್ಣ ಅನ್ನೋದಿಲ್ಲ ಮೀಡಿಯಮ್ ಸೈಜ್ ಇತ್ತು ಸೊ ಅಮ್ಮ ಅಕ್ಕ ಮನೆಗೆ ಹೋಗಿದ್ರು ಹಬ್ಬಕ್ಕೆ ಅಲ್ಲಿ ಲಕ್ಷ್ಮಿ ಕೂರಿಸಿದ್ರಲ್ಲ ಸೊ ಅದಕ್ಕೇ ನಾವಿಬ್ಬರೇ ಹೋಗಿ ಬರ್ತೀವಿ ಅಂದ್ಬಿಟ್ಟು ಬೆಳಿಗ್ಗೆ ಕಳ್ಸಿ ಕಳಿಸಿದ್ದೆ ಅಮ್ಮನ್ನ ಸೊ ಅಲ್ಲಿ ಸಂಜೆ ಹೇಳಿದ್ದಾರೆ ನೋಡೋಣ ಹಾಸ್ಪಿಟಲಲ್ಲಿ ಟೈಮ್ ಆದರೆ ಅಲ್ಲಿ ಹೋಗ್ಬಿಟ್ಟು ನೋಡ್ತೀವಿ ಇಲ್ಲಾಂದರೆ ಸೀದಾ ಮನೆಗೆ ಬಂದುಬಿಡೋದು ಒಂದು ಟೆನ್ ಮಿನಿಟ್ಸ್ ಆಗುತ್ತೆ ಅಕ್ಕನ ಮನೆಗೆ ಅಷ್ಟೇ ಅದಕ್ಕೆ ಹೇಗಿದ್ರು ಅಮ್ಮ ಸುಮ್ಮನೆ ನಮ್ಮ ಜೊತೆ ಬರೋದಕ್ಕಿಂತ ಹಬ್ಬ ಅಲ್ಲಿ ಅವ್ರಿಗೂ ಇರಬೇಕಲ್ವಾ ಸೊ ಅದಕ್ಕೇನೆ ಕಳಿಸಿದ್ವಿ ನಾವಿಬ್ಬರೇ ಹೋಗಿ ಬರ್ತೀವಿ ಅಂತ ಅದಾದ್ಮೇಲೆ ಟಿಫನ್ನು ಮಾಡಿರಲಿಲ್ಲ ಮನೇಲಿ ಜಸ್ಟ್ ಪೂಜೆ ಅಷ್ಟೇ ಮಾಡಿದ್ದಿದ್ದು ಟಿಫನ್ ತಿನ್ನೋಕ್ಕೆ ಬಂದಿದ್ದೀವಿ ಇಲ್ಲಿ ಮನೆ ಹತ್ತಿರ ಇರೋ ಹೋಟೆಲ್ ಇದು ಅನ್ಸಂತೂ ಹೇಳ್ತಿದ್ರು ಮೋಸ್ಟ್ಲಿ ಇವತ್ತೇ ಅಡ್ಮಿಟ್ ಮಾಡಿಕೊಂಡ್ರೂ ಮಾಡ್ಕೋಬೋದು ಡೆಲಿವರಿ ಆಗೋಕ್ಕಿಂತ ಮುಂಚೆ ನಿನಗೇನು ಇಷ್ಟ ತಿನ್ನು ಅಂತ ಹೇಳ್ತಿದ್ರು ನಾನು ಮಶ್ರೂಮ್ ಫ್ರೈಡ್ ರೈಸ್ ತೊಗೊಂಡೆ ಚೆನ್ನಾಗಿತ್ತು ಟೇಸ್ಟು ಬಟ್ ಏನಂದರೆ ಡ್ರೈ ಅನ್ನಿಸ್ತಿತ್ತು ರೈಸು ಇಗದು ತಿನ್ನೋ ಥರ ಇತ್ತು ಅದರ್ವೈಸ್ ಚೆನ್ನಾಗಿತ್ತು ಟೇಸ್ಟ್ ಎಲ್ಲ ಚೆನ್ನಾಗಿತ್ತು ಟಿಫನ್ ತಿಂದೆ ಬಟ್ ಏನಂದರೆ ಅದು ಅಷ್ಟು ಜಾಸ್ತಿ ಕೊಟ್ಬಿಟ್ಟಿದ್ರು ಅಷ್ಟೊಂದು ತಿನ್ನೋಕ್ಕಾಗಲಿಲ್ಲ ಏನಂದರೆ ಜಸ್ಟು ಆಸೆ ಬರುತ್ತೆ ಅಷ್ಟೇ ತಿನ್ನಬೇಕು ಅಂತ ಫುಲ್ಲು ಜಾಸ್ತಿ ಜಾಸ್ತಿ ತಿನ್ನೋಕ್ಕಾಗಲ್ಲ ಏಕೆಂದರೆ ನೀನು ಡೆಲಿವರಿ ಟೈಮ್ ಹತ್ರ ಇರೋದರಿಂದ ಜಾಸ್ತಿ ಸೇರಲ್ಲ ಎಷ್ಟು ಬಾಯಿ ರುಚಿ ಅಷ್ಟಕ್ಕೆ ಅನಿಸುತ್ತೆ ಹಾಗಾಗಿ ಸ್ವಲ್ಪ ತಿಂದೆ ಇನ್ನು ಸ್ವಲ್ಪ ಪಾರ್ಸಲ್ ಮಾಡಿಸಿದ್ರು ಹೊಟ್ಟೆ ಎಷ್ಟಕ್ಕೆ ತಿನ್ನೋಣ ಅಂತ ಏನಂದರೆ ಕನ್ಫ್ಯೂಸ್ ಆಗಿಬಿಟ್ಟಿದ್ದೀವಿ ಇವಾಗ ನಾವು ಯಾವ ಟೈಮಲ್ಲಿ ಡೆಲಿವರಿ ಆಗುತ್ತೆ ಅಂತ ಗೊತ್ತಾಗಲ್ಲ ಸೊ ಹಾಸ್ಪಿಟಲಿಂದ ಹೋಗಿ ಮೇಲೆ ಇದು ಈವ್ನಿಂಗು ವಾಕ್ ಮಾಡ್ತಾಯಿದ್ದೀನಿ ಮನೆ ಮುಂದೆ ವಾಕ್ ಮಾಡ್ತೀನಿ ಇಲ್ಲಾಂದರೆ ಒಳಗೂ ವಾಕ್ ಮಾಡ್ತೀನಿ ತುಂಬ ಜಾಸ್ತಿ ನಡೆಯೋಲ್ಲ ಎಷ್ಟು ಏನೊಂದು ಫಿಫ್ಟೀನ್ ಮಿನಿಟ್ಸ್ ನಡೀತೀನಿ ಯಾಕೆ ಅಂದರೆ ನಾರ್ಮಲ್ ಆಗಬೇಕು ಅಂತ ನಮಗೆ ನಾರ್ಮಲ್ಲೇ ಆಗಬೇಕು ಅಂತ ಯಾಕೆಂದರೆ ಗೊತ್ತಿರುತ್ತೆ ಅಲ್ವ ನಿಮಗೆ ಸಿ ಸೆಕ್ಷನ್ ಆಯಿತು ಅಂದರೆ ಎಷ್ಟು ಪೇನ್ ಇರುತ್ತೆ ಅಂತ ಇದು ನಾರ್ಮಲ್ ಆದರೆ ಜಸ್ಟ್ ಆವಾಗ ಪೇನ್ ತಡ್ಕೊಳ್ಳೋದು ಏನೊಂದು ವೀಕ್ ಇರುತ್ತೆ ಏನಾದರೂ ಸ್ಟಿಚ್ಚಸ್ ಹಾಕಿದ್ರೆ ಅಷ್ಟೇ ಹಾಗಾಗಿ ಸ್ವಲ್ಪ ಎಫರ್ಟ್ ಆಗ್ತಾಯಿದ್ದೀನಿ ನೋಡೋಣ ನನ್ನ ಕೈಲಾಗಿದ್ದ ಮಟ್ಟಕ್ಕೆ ಎಫರ್ಟ್ ಆಗ್ತೀನಿ ಮುಂದೆ ದೇವ್ರಿಗೆ ಬಿಟ್ಟಿತ್ತು ಮಾಡೋ ಕೆಲಸ ಮಾಡಬೇಕು ಅದ್ರದ್ದು ರಿಸಲ್ಟ್ ದೇವ್ರಿಗೆ ಬಿಟ್ಬಿಡಬೇಕು ಸೊ ಅದಕ್ಕೆ ನನಗೆ ಎಷ್ಟೇ ಆಗುತ್ತೆ ನಾನು ಅಷ್ಟನ್ನು ಇದ್ದೀನಿ ನಾರ್ಮಲ್ ಆಗಬೇಕು ಅಂತ ಇದು ನಾನು ವೀಡಿಯೋಗಳು ನೋಡಿಕೊಂಡು ಸಿಂಪಲ್ ಸಿಂಪಲ್ ಮಾಡ್ತಾ ಇರೋದು ಹೆವಿಯಾಗಿ ಮಾಡ್ತಾ ಇಲ್ಲ ಜಸ್ಟು ಕುತ್ಕೊಂಡು ಮತ್ತು ವಾಕು ಆ ಥರ ಮತ್ತು ಬ್ರೀದಿಂಗ್ ಎಕ್ಸಸೈಸು ನೀವು ನೋಡಿರ್ಬೋದು ಹಳೆ ವೀಡಿಯೋದಲ್ಲಿ ನಾನು ಫಿಫ್ತ್ ಮಂತಿಂದನೇ ಸ್ಟಾರ್ಟ್ ಮಾಡಿಕೊಂಡೆ ಬ್ರೀದಿಂಗ್ ಎಕ್ಸಸೈಸು ಅದು ಮಾಡ್ದಾಗಿಂದೂ ಸ್ವಲ್ಪ ಒಂಥರ ರಿಲೀಫ್ ಸಿಗುತ್ತೆ ಯಾಕೆಂದರೆ ಈ ಟೈಮಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ತಾ ಇರುತ್ತೆ ಮೂಡ್ ಸ್ವಿಂಗ್ ಆಗ್ತಾ ಇರುತ್ತೆ ಸೊ ನಮಗೆ ಏನಂದರೆ ಇರೋ ಥರ ನಾರ್ಮಲಾಗಿ ಇರೋಕ್ಕಾಗಲ್ಲ ಸೊ ಬ್ರೀದಿಂಗ್ ಎಕ್ಸಸೈಸ್ ಮಾಡೋದ್ರಿಂದ ನಮ್ಮ ಮೂಡನ್ನ ಕಂಟ್ರೋಲ್ ಮಾಡ್ಬೋದು ಸೊ ಹಾಗಾಗಿ ಯಾರೆಲ್ಲ ಪ್ರೆಗ್ನೆಂಟ್ ಇದ್ದೀರ ನೀವು ಟ್ರೈ ಮಾಡಿ ಎಕ್ಸೈಸ ಸಿಂಪಲ್ ಎಕ್ಸೈಸ್ ಮಾಡಿ ವಾಕ್ ಮಾಡಿ ಮತ್ತು ಕೂಲಾಗಿರಿ ನಿಮ್ಮ ಪ್ರಯತ್ನ ನೀವು ಮಾಡಿ ನಾರ್ಮಲ್ ಆದಷ್ಟು ನಾರ್ಮಲ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ಹಾಗಾಗಿ ನಮ್ಮಮ್ಮಂಗೂ ಅಷ್ಟೇ ನಾರ್ಮಲ್ಲೇ ಆಗಬೇಕು ಅಂತ ಸುಮ್ಮನೆ ಸಿ ಸೆಕ್ಷನ್ ಮಾಡಿಕೊಂಡು ಅದು ಸುಮ್ಮನೆ ರಿಸ್ಕು ಅಂತ ನಾರ್ಮಲ್ ಆದರೆ ಆ ಟೈಮಲ್ಲಿ ಅಷ್ಟೇ ಕಷ್ಟ ಇನ್ನು ಎಲ್ಲ ಟೈಮಲ್ಲೂ ಅಷ್ಟು ಪೇನ್ ಇರೋಲ್ಲ ಏನಿರಲ್ಲ ಸೋ ಹಾಗಾಗಿ ನೋಡಿ ಈ ಥರ ಸಿಂಪಲ್ಲಾಗಿ ಎಕ್ಸಸೈಸು ಮತ್ತು ಮೆಡಿಟೇಷನ್ ನನಗೆ ಮೆಡಿಟೇಷನ್ ಮಾಡೋದಂದರೆ ತುಂಬ ಇಷ್ಟ ನಾನು ನನಗೆ ಒಬ್ಬಳೇ ಇರಬೇಕು ಆರಾಮಾಗಿ ಸಂಜೆ ಈವ್ನಿಂಗ್ ಮಾಡೋಕ್ಕೆ ತುಂಬ ಇಷ್ಟ ಮುಂಚೆಯೆಲ್ಲ ಯೋಗ ಮಾಡ್ತಾ ಇದ್ದೆ ಸೊ ಯೋಗ ಪ್ರೆಗ್ನೆಂಟ್ ಆದಾಗಿಂದ ನಿಲ್ಲಿಸ್ಬಿಟ್ಟಿದ್ದೀನಿ ಪ್ರೆಗ್ನೆಂಟ್ ಆದಾಗ ಸ್ಟಾರ್ಟಿಂಗ್ ಸ್ವಲ್ಪ ಮಾಡ್ತಾ ಇದ್ದೆ ಗೊತ್ತಿರಲಿಲ್ವಲ್ಲ ಅವಾಗ ಅದಾದಮೇಲೆ ಗೊತ್ತಾದ ಮೇಲೆ ಬಿಟ್ಬಿಟ್ಟೆ ಸೊ ಇನ್ನು ಡೆಲಿವರಿ ಆದಮೇಲೆ ಬಾಣಂತಲ್ಲ ಎಲ್ಲ ಮುಗಿಸ್ಕೊಂಡು ಸ್ಟಾರ್ಟ್ ಮಾಡ್ಕೋಬೇಕು ಯೋಗನ ನನಗೆ ಯೋಗ ಮತ್ತು ಮೆಡಿಟೇಷನ್ ಮಾಡೋದಂದ್ರೆ ತುಂಬ ಇಷ್ಟ ಇವಾಗಂತೂ ಆದಾಗ ಆ ಕಡೆ ಈ ಕಡೆ ಜಾಸ್ತಿ ಬಾಡಿ ಇದು ಮಾ ಏನು ಯೋಗದಲ್ಲಿ ಗೊತ್ತಲ್ಲ ಹೇಗೆ ಮಾಡ್ತೀವಿ ಕಾಲೆಲ್ಲ ಟ್ವಿಸ್ಟ್ ಮಾಡಿಕೊಂಡು ಈ ಪ್ರೆಗ್ನೆಂಟ್ ಟೈಮಲ್ಲಿ ಸಿಂಪಲ್ ಸಿಂಪಲ್ ಎಕ್ಸಸೈಸ್ ಮಾಡಬೇಕಾಗತ್ತೆ ಹೆವಿಯಾಗಿ ಮಾಡೋಕ್ಕಾಗಲ್ಲ ಏನಂದರೆ ವಜ್ರಾಸನ ಅವೆಲ್ಲ ನಾನು ಮಿಸ್ ಮಾಡ್ಕೊತೀನಿ ನನಗೆ ಇಷ್ಟ ಅದೆಲ್ಲ ಮಾಡೋಕ್ಕೆ ನನಗೆ ನನಗೇನು ಇಷ್ಟ ಅಂದರೆ ಉಲ್ಟಾ ಮಲ್ಕೊಳೋದು ಅದನ್ನು ತುಂಬ ಮಿಸ್ ಮಾಡ್ಕೊತೀನಿ ಇವಾಗ ಉಲ್ಟ ಮಲ್ಕೊಂಡ್ರೆ ಇಷ್ಟೇ ನೋಡೋಣ ಡೆಲಿವರಿ ಆದಮೇಲೆ ಎಲ್ಲ ಮುಗಿಸ್ಕೊಂಡು ಫುಲ್ಲು ಮಾಡಬೇಕು ಅಮ್ಮನೂ ಅಷ್ಟೇ ತುಂಬ ಸಪೋರ್ಟಿವ್ ಆಗಿರ್ತಾರೆ ವಾಕ್ ಮಾಡು ಅಂದ್ಬಿಟ್ಟು ಅವರು ಜೊತೆಯಲ್ಲೇ ಅಲ್ಲಿ ಕುತ್ಕೋತಾರೆ ನಾನು ವಾಕ್ ಮಾಡ್ತಾ ಇರ್ತೀನಿ ಇಲ್ಲ ತೆರೆಸ ಮೇಲೆ ಹೋಗ್ತೀವಿ ಈಗಂತೂ ತುಂಬ ಸೆಕೆ ಸೆಕೆ ಆಗಿಬಿಟ್ಟಿದೆ ಏನು ಮಳೆಗಾಲವೂ ಚಳಿಗಾಲವೂ ಬೇಸಿಗೆಗಾಲವೂ ಒಂದು ಗೊತ್ತಾಗಲ್ಲ ಇವಾಗ ಬೇಸಿಗೆ ಮುಗ್ತಿದೆ ಆದ್ರೂ ತುಂಬ ಸೆಕೆ ಸೆಕೆ ಏನು ಅಂತಲೇ ಗೊತ್ತಾಗ್ತಾ ಇಲ್ಲ ಡೆಲಿವರಿ ಆದಮೇಲೆ ಬಾಣ್ತನಕ್ಕೆ ತುಂಬ ಯೂಸು ಯಾಕೆಂದರೆ ಇಷ್ಟು ಶೆಕೆಯಲ್ಲಿ ಅಷ್ಟು ಕೋಲ್ಡ್ ಅನ್ಸಲ್ಲ ನೋಡೋಣ ಏನಂತ ಯಾಕಂದರೆ ಮಳೆಗಾಲ ಸ್ಟಾರ್ಟ್ ಆಗಿಬಿಡುತ್ತೆ ನನಗೆ ಡೆಲಿವರಿ ಆದಮೇಲೆ ನೋ ಅಣ ಇರುತ್ತೆ ಏನು ಅಂತ ಸೊ ನೋಡಿ ಈ ಥರ ಸಿಂಪಲ್ ಸಿಂಪಲ್ ಜಾಸ್ತಿ ಮಾ ಬಗ್ಗಕ್ಕೆಲ್ಲ ಹೋಗ್ಬಾರ್ದು ನಿಮಗೆ ಎಷ್ಟಾಗುತ್ತೋ ಅಷ್ಟು ಬೆಂಡ್ ಮಾಡಬೇಕು ಬಾಡಿನ ಆ ಥರ ಟಯರ್ಡ್ ಅನ್ನಿಸ್ತಾ ಇರುತ್ತೆ ಬಟ್ ಆದರೂ ಮಾಡಬೇಕು ಅದಾದಮೇಲೆ ಎಲ್ಲ ಮಾಡಿ ಕುಂಬಳಕಾಯಿ ಇತ್ತು ಸೊ ಡೆಲಿವರಿ ಆದಮೇಲೆ ತಿನ್ನೋಕ್ಕಾಗಲ್ಲ ಕುಂಬಳಕಾಯಿ ಮತ್ತು ಅಕ್ಕಿ ರೊಟ್ಟಿ ಮಾಡೋಣ ಅಂದ್ಬಿಟ್ಟು ಅಮ್ಮ ಕೊಯ್ಕೊಡು ಕೊಡು ಅಂದರು ಸೊ ಕೊಯ್ ಇದ್ದೀನಿ ಈ ಥರ ಚಿಕ್ಕ ಪುಟ್ಟದ್ದು ತರಕಾರಿ ಹೆಚ್ಚು ಕೊಡೋದು ಈ ಥರದ್ದೆಲ್ಲ ಮಾಡ್ತಾಯಿರ್ತೀನಿ ಯಾಕಂದರೆ ಬೋರ್ ಆಗಬಾರ್ದಲ್ವ ಏನು ಪ್ರೆಗ್ನೆಂಟ್ ಅಂದಿದ್ದ ತಕ್ಷಣ ಫುಲ್ಲು ರೆಸ್ಟು ಕೂತ್ಕೊಂಡೇ ಇರಬೇಕು ಏನು ಮಾಡಬಾರ್ದು ಹಾಗಲ್ಲ ಆಲ್ಮೋಸ್ಟ್ ನಾನು ಆ್ಯಕ್ಟಿವಾಗೇ ಇದ್ದೀನಿ ಅಂದರೆ ಪಾತ್ರೆ ತೊಳೆಯೋದು ಬೇಜಾರಾದಾಗ ಏನಾದರೂ ಕ್ಲೀನಿಂಗ್ ಮಾಡೋದು ಆ ಥರ ಹೆವಿ ಕೆಲಸ ಎಲ್ಲ ಅಮ್ಮ ಮಾಡ್ತಾರೆ ಸಿಂಪಲ್ ಸಿಂಪಲ್ದೆಲ್ಲ ನಾನು ಮಾಡ್ತೇನೆ ಇದು ಏನು ಕೊತ್ಕೊಂಡು ಕೊಯ್ ಕೊಡೋದಲ್ವ ನನಗೆ ಈ ಥರ ತರಕಾರಿ ಕೊಯ್ ಕೊಡೋದು ಇಷ್ಟ ಸೊ ಅದನ್ನು ಮಾಡ್ತಾ ಇರ್ತೀನಿ ಹಾಗೆ ಜೊತೆಗೆ ಸಿಹಿಬಿಣ್ಣು ತಿಂತಿರುತ್ತೆ ಸೀಬೆಣ್ಣು ಹೆವಿ ಕೋಲ್ಡು ಬಟ್ ಈ ಟೈಮಲ್ಲಿ ನನಗೆ ಏನು ಅನ್ನಿಸ್ತಿರಲಿಲ್ಲ ಅದಕ್ಕೇ ಯಾವಾಗ ತಿಂತಾ ಇದ್ದೀನಿ ಕುಂಬಳಕಾಯಿ ಜೊತೆಗೆ ಚಪಾತಿ ಮತ್ತು ಅಕ್ಕಿ ರೊಟ್ಟಿ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಏಕೆಂದರೆ ಅಂದರೆ ಬೇಸಿಗೆ ಥರ ಅನ್ನಿಸ್ತಾ ಇದೆಯಲ್ಲ ತುಂಬ ಸೆಕೆ ಇದೆ ಅದಕ್ಕೇ ಚಪಾತಿ ಬೇಡ ಅಕ್ಕಿ ರೊಟ್ಟಿನೇ ಮಾಡೋಣ ಅಂತ ಹೇಳಿದೆ ಸರಿ ಅಮ್ಮನು ಸರಿ ಆಯಿತು ಅಕ್ಕಿ ರೊಟ್ಟಿನೇ ಮಾಡೋಣ ಅಂತ ಹೇಳ್ತಾ ಇದ್ರು ಹಾಗಾಗಿ ಇದು ಸ್ವೀಟು ಕುಂಬಳಕಾಯಿ ಎಲ್ಲ ನಾರ್ಮಲ್ಲು ಅಷ್ಟೊಂದು ಸ್ವೀಟ್ ಇಲ್ಲ ಲೈಟಾಗಿ ಸ್ವೀಟ್ ಇದೆ ದುಡ್ಡು ತುಂಬ ಗಟ್ಟಿ ಇತ್ತು ಇದ್ದೆ ಅದನ್ನೇ ನನಗೆ ಇದ್ರ ಜೊತೆಗೆ ಚಪಾತಿ ತುಂಬ ಇಷ್ಟ ಹೀಟ್ ಇರೋದರಿಂದ ಅದಕ್ಕೆ ಮಾಡ್ತಾಯಿಲ್ಲ ಮತ್ತು ಹಾಸ್ಪಿಟಲಲ್ಲಿ ಏನು ಹೇಳಿದ್ರು ಅಂತಂದರೆ ಇವಾಗ ಏನಂದರೆ ವಾರ ವಾರಕ್ಕೂ ಬರೋಕ್ಕೆ ಹೇಳ್ತಾರೆ ನೈನ್ ಮಂತ್ಸ್ ಕಂಪ್ಲೀಟ್ ಆಗಿರೋದ್ರಿಂದ ಏಕೆಂದರೆ ಯಾವ ಟೈಮಲ್ಲಿ ಡೆಲಿವರಿ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಸೊ ಅದಕ್ಕೇ ವೀಕ್ಲಿ ವೀಕ್ಲಿ ಕರೀತಾ ಇರ್ತಾರೆ ಮತ್ತು ಸ್ಕ್ಯಾನಿಂಗ್ ಒಂದು ಮಾಡೋಕ್ಕೆ ಹೇಳ್ತಾರೆ ಅದನ್ನು ಮಾಡಿಸಿದ್ವಿ ಸೊ ಮಗು ಡೌನಲ್ಲಿದೆ ಹೆಡ್ ಡೌನಲ್ಲಿದೆ ಸೊ ಏನಂತಂದರೆ ನಿಮಗೆ ಎಮರ್ಜೆನ್ಸಿ ವಾಟರ್ ಬ್ರೇಕ್ ಆದರೆ ಮತ್ತು ಏನಂದರೆ ಬ್ಲಡ್ ಹೋದರೆ ಮತ್ತು ಪೇನ್ ಏನಾದ್ರು ಬಂದರೆ ಇಮಿಡಿಯೇಟಾಗಿ ಬನ್ನಿ ಹಾಸ್ಪಿಟಲ್ಗೆ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಮತ್ತು ಇಲ್ಲಿ ಬೆಳಿಗ್ಗೆ ಲೈಟಾಗಿ ಪೂಜೆ ಮಾಡುತ್ತೆ ಅಮ್ಮ ಪಲ್ಯ ಇತ್ತ ಪಲ್ಯ ಮಾಡಿದ್ವಲ್ಲ ಸಾರಿ ಹಾಗಲಕಾಯಿ ಅಂತ ಇದ್ದೀನಿ ಕುಂಬಳಕಾಯಿ ಪಲ್ಯ ಸೊ ಅದಕ್ಕೆ ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದಾರೆ ಸೊ ಸೂಪರ್ ಕಾಂಬಿನೇಷನ್ನು ಅಕ್ಕಿ ರೊಟ್ಟಿ ಜೊತೆಗೆ ಕುಂಬಳಕಾಯಿ ಪಲ್ಯ ಸೂಪರಾಗಿರುತ್ತೆ ಸೊ ಇವಾಗ ಟಿಫನ್ ಮಾಡಬೇಕು ನೋಡಿ ಹೇಗೆ ಮಾಡಿದ್ದಾರೆ ಬೇಗ ಆಗಿಬಿಡುತ್ತೆ ಹತ್ತೇ ನಿಮಿಷದಲ್ಲಿ ಆಗ್ಬಿಡುತ್ತೆ ಬೇಗ ಬೇ ಬೆಂದೋಗ್ಬಿಡುತ್ತೆ ಪಲ್ಯ ಸೊ ಅಕ್ಕಿ ರೊಟ್ಟಿ ನೋಡಿ ನನಗೆ ತುಂಬ ಗಟ್ಟಿನೂ ಇರಬಾರ್ದು ತುಂಬ ಮೆತ್ತಗೂ ಇರಬಾರ್ದು ನನಗೆ ಕ್ರಿಸ್ಪಿಯಾಗಿರಬೇಕು ಸೊ ನೋಡಿ ಇದು ಮೆತ್ತಗಿದೆ ಈ ನಾನು ಇದನ್ನು ಜಸ್ಟ್ ಗ್ಯಾಸ್ ಮೇಲೆ ಹಾಕ್ಕೊಂಡು ಸ್ವಲ್ಪ ರೋಸ್ಟ್ ಥರ ಮಾಡ್ಕೊಂಡು ತಿಂತೀನಿ ನಮ್ಮಮ್ಮ ಅವರಿಗೆಲ್ಲ ಹಾಗೆ ತಿಂತಾರೆ ಯಾಕೆಂದರೆ ಅವರಿಗೆ ಮೆತ್ತಗೆ ಬೇಕಲ್ವಾ ಸೊ ಇದು ಮಧ್ಯಾಹ್ನ ಮಧ್ಯಾಹ್ನ ಮುದ್ದೆ ಮತ್ತು ಅನ್ನ ಮಾಡ್ತಾಯಿದ್ದಾರೆ ನಾನಿಲ್ಲಿ ನುಗ್ಗೆಕಾಯಿ ಸೊಪ್ಪು ಮಾಡ್ತಾಯಿದ್ದೀನಿ ಏನಂದರೆ ನುಗ್ಗೆಕಾಯಿ ಸೊಪ್ಪು ತುಂಬ ಒಳ್ಳೆಯದು ನಾರ್ಮಲ್ ಟ್ರೈ ಮಾಡೋರಿಗೆ ಮತ್ತು ಏನಿಲ್ಲ ಅವ್ರು ತಿನ್ನಲೇಬೇಕು ಏನಂದರೆ ನಾರ್ಮಲ್ ಇರೋರಿಗೆ ನಾರ್ಮಲ್ ಡೆಲಿವರಿ ಆಗಬೇಕು ಅನ್ನೋರಿಗೆ ಬ್ಲಡ್ ಜಾಸ್ತಿ ಬೇಕಾಗುತ್ತೆ ಸೊ ನಾವು ಪಾಸಿಟಿವ್ ಆಗಿ ನಾರ್ಮಲ್ಲೇ ಆಗೋದು ಅಂತ ಥಿಂಕ್ ಮಾಡ್ತಾ ಇರೋದ್ರಿಂದ ಏನಿಲ್ಲ ಎಲ್ಲ ಪ್ರೆಗ್ನೆಂಟು ತಿನ್ಬೋದು ಏಕೆಂದರೆ ಬ್ಲಡ್ ಬೇಕೇ ಬೇಕು ಸ್ವಲ್ಪ ಜಾಸ್ತಿ ತಿನ್ನಬೇಕು ನಾರ್ಮಲ್ ಆಗಬೇಕು ಅಂತಂದರೆ ಜಾಸ್ತಿ ನುಗ್ಗೆ ಸೊಪ್ಪು ತಿನ್ನಬೇಕು ಯಾಕೆಂದರೆ ಐರನ್ ಕಂಟೆಂಟು ನೀವು ಅಬ್ಸರ್ವ್ ಮಾಡಿ ಬೇಕಾದ್ರೆ ತಿನ್ಬಿಟ್ಟು ಟೂ ಡೇಸ್ಗೆಲ್ಲ ನಿಮ್ಮ ಕೈ ನೋಡ್ಕೊಳ್ಳಿ ತುಂಬ ಬೆಡ್ ಸ ಜಾಸ್ತಿ ಇರುತ್ತೆ ಸೊ ನಾನು ಇಲ್ಲಿ ಬೇಯಿಸ್ಬಿಟ್ಟು ಒಬ್ರು ಏನು ಹಾಕ್ತಾಯಿಲ್ಲ ಹಾಗೆ ಒಪ್ಪಿನ ಹಾಕಿ ನಾನು ಬೇಯಿಸ್ತಾ ಇರೋದು ಏನು ಮಾಡೋದು ಅಂದ್ಬಿಟ್ಟು

ಸೊಪ್ಪಿನ ಶಾಪಿಂಗ್ ತಂದೆ ಆಗ್ತಾರದೆಲ್ಲ ಇಷ್ಟ ಬಟ್ ಅದನ್ನೇ ಜಾಸ್ತಿ ತಿಂದಿದರೆ ಬೇಜಾರಾಗಿ ಬಿಡುತ್ತೆ ಬಟ್ ಏನು ಮಾಡೋದು ಸಂತು ತಂದು 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 ತಿನ್ನಲೇಬೇಕು ಅಂದರೆ ಅಷ್ಟೇ ಇಲ್ಲಿ ನಾನು ಕ್ರಿಸ್ಪಿ ಆಗೋಕ್ಕೆ ರೊಟ್ಟಿನ ಹಾಗೆ ಇದ್ದೀನಿ ಕೆಲವ್ರಿಗೆ ಇಷ್ಟ ಆಗುತ್ತೆ ಈ ಥರ ಕೆಲವ್ರಿಗೆ ಇಷ್ಟ ಆಗೋಲ್ಲ ನನಗೆ ಈ ಥರನೇ ಇಷ್ಟ ತುಂಬ ಗಟ್ಟಿ ಮಾಡಿಕೊಂಡು ಒಳ್ಳೆ ಹತ್ತು ದಿನಕ್ಕೆ ಆಗಲ್ಲ ಆ ಥರನೂ ತಿನ್ನೋರಿದ್ದಾರೆ ನಮ್ಮ ನಾನು ಚಿಕ್ಕದ್ರಲ್ಲಿದ್ದಾಗ ನಮ್ಮ ಪಕ್ಕದ ಮನೇಲಿ ಬ್ರಾಂಟಿ ಇದ್ದರು ಅವರು ಅಕ್ಕಿ ರೊಟ್ಟಿನೂ ಮತ್ತು ರಾಗಿ ರೊಟ್ಟಿನೂ ಮಾಡಿಕೊಂಡು ಅದು ಫುಲ್ಲು ಕಲ್ಲಾಗಿರೋದು ಅದನ್ನು ಈ ಸಂಜೆ ಹೊತ್ತು ಸ್ನ್ಯಾಕ್ಸ್ ಥರ ತಿನ್ನೋರು ಫುಲ್ಲು ಒಂಥರ ಕಲ್ಲು ಥರ ಇರ್ತಾಯಿತ್ತು ಆ ಥರ ತಿಂತಾಯಿದ್ರು ಸೊ ಈ ಅಕ್ಕಿ ರೊಟ್ಟಿ ನೋಡಿದ್ಮೇಲೆ ಆ ಸಿಚುವೇಶನ್ ನೆನಪಾಯಿತು ಸೊ ಇವಾಗ ನಾನು ಬ್ಯಾಟಿಂಗ್ ಸ್ಟಾರ್ಟ್ ಮಾಡಬೇಕು ಅಕ್ಕಿ ರೊಟ್ಟಿ ಜೊತೆಗೆ ಕುಂಬಳಕಾಯಿ ಪಲ್ಯ ನೋಡ್ಬೋದು ನೀವು ಬಿಸಿಲು ನಾನು ಟಿಫನ್ ನೈನ್ ಓ ಕ್ಲಾಕೇನೋ ಮಾಡ್ತಾಯಿದ್ದೀನಿ ಎಷ್ಟು ಬಿಸಿಲಿದೆ ಶೆಕೆ ಅಂದರೆ ಅಪ್ಪ ಅಷ್ಟು ಸೆಖೆ ಅದು ಅಲ್ಲದಲ್ಲೇ ನಮ್ಮದು ತರ್ಡ್ ಫ್ಲೋರ್ ಆಗಿರೋದ್ರಿಂದ ಮೇಲುಗಡೆ ಯಾವ ಮನೆಯೂ ಇಲ್ಲ ಡೈರೆಕ್ಟ್ ಬಿಸಿಲು ಕಾಯೋದ್ರಿಂದ ನೋಡಿ ಒಂಬತ್ತು ಗಂಟೆ ಸೊ ಫ್ರೆಂಡ್ಸ್ ಅಕ್ಕಿ ರೊಟ್ಟಿ ಕುಂಬಳಕಾಯಿ ಪಲ್ಯ ಮಾಡಿಕೊಟ್ಟಿದ್ದಾರೆ

ಎಂಟೂವರೆ ಆಯ್ತು ಎತ್ತಿದ್ದು ಈಗ ಸ್ನಾನ ಮಾಡಿಕೊಂಡು ತಿನ್ನೇ ತಿಂತ ಇದ್ದೀನಿ ನೀನು ತಿನ್ನಮ್ಮ ಚೆನ್ನಾಗ್ ರೊಟ್ಟಿ ಕುಂಬಳಕಾಯಿ ಕುಂಬಳಕಪ್ಪ ಸೊ ಫ್ರೆಂಡ್ಸ್ ತಿಂಡಿ ಎಲ್ಲ ಆಯಿತು ಅಕ್ಕಿ ರೊಟ್ಟಿ ಮತ್ತು ಕುಂಬಳಕಾಯಿ ಗೊಜ್ಜು ಇವಾಗ ಸಂತು ಸೊಪ್ಪು ತಂದಿದ್ರು ಇದು ಒನ್ಗನೆ ಸೊಪ್ಪಂತೆ ಒನ್ಗನೆ ಸೊಪ್ಪು ಪಾಲಾಕು ಇದೇನೋ ಹೆಸರು ಗೊತ್ತಿಲ್ಲ ಮೂರು ಥರದ ಸೊಪ್ಪು ತಂದಿದ್ದಾರೆ ಸೊ ಇದನ್ನು ಬಿಡಿಸ್ತಾ ಇದ್ದೀನಿ ಮಧ್ಯಾಹ್ನ ಸಾಂಬಾರಿಗೆ ಅಂದ್ಬಿಟ್ಟು ನೋಡೋಣ ಏನಾಗುತ್ತೆ ಅಂತ ಜಸ್ಟ್ ಬಿಡಿಸಿ ಇಡ್ತಾಯಿದ್ದೀನಿ ಬೋರ್ ಆಗುತ್ತಲ್ವಾ ಸೊ ಫ್ರೀ ಟೈಮಲ್ಲಿ ಈ ಥರ ಬಿಡಿಸಿಟ್ಕೊಂಡ್ರೆ ಈಸಿ ಅನಿಸುತ್ತೆ ಸೋ ಹಾಂ ನೋಡೋಣ ಏನಾಗುತ್ತೆ ಮಧ್ಯಾಹ್ನ ಯಾವ ಸಾಂಬಾರು ಮಾಡೋಣ ಅಂತ ಸೊ ಇವತ್ತು ಶನಿವಾರ ಆಗಿದೆ ಶನಿವಾರ ಇವಾಗ ಆಲ್ಮೋಸ್ಟ್ ಫೋರ್ಟಿ ವೀಕ್ಸ್ ಇದೆ ಮಂಡೇ ಹಾಸ್ಪಿಟಲ್ಗೆ ಹೋಗೋಣ ಅಂತ ನೋಡೋಣ ಏನು ಹೇಳ್ತಾರೆ ಡಾಕ್ಟರು ಅಂತ ಅಡ್ಮಿಟ್ ಮಾಡ್ಕೊತಾರೋ ಏನು ಅಂತ சோம் மண்டே ஓகே ஹாஸ்பிடல்